ಸೊ ಜೈನಿಂಗ್ ಆದ್ಮೇಲೆ ಸೊ ನಂದು ಫಿಫ್ಟಿ ಏಪ್ರಿಲ್ ಅಲ್ಲಿ ಫಿಫ್ಟಿ ಲ್ಯಾಕ್ಸ್ ಇತ್ತು ಸೊ ಮೇದಲ್ಲಿ ಒಂದು ಟೆನ್ ಲ್ಯಾಕ್ಸ್ ಎಕ್ಸ್ಟ್ರಾ ಆಗಿದೆ ಜುಲೈಲ್ ಅಂತೂ ಒನ್ಸ್ ಇಯರ್ ಆಗಿದೆ ಸೊ ಹಂಗಾಗಿ ಬಿಟಿ ಇಸ್ ದ ಬೆಸ್ಟ್ ನನ್ನ ಪ್ರಕಾರ ಅದು ನಮ್ಮ ಮಾತೃಭಾಷೆಯಲ್ಲಿ ಇರ್ತಿದಾರಲ್ಲ ಅದು ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈಗ ಆಲ್ರೆಡಿ ನಮ್ದು ಈ ವರ್ಷ ಮೋರ್ ದನ್ ಟೆನ್ ಟೆನ್ಸ್ ಕ್ರಾಸ್ ಆಗುತ್ತೆ ಸರ್ ನಾನು ಈ ವರ್ಷದಲ್ಲಿ ಸೊ ಈ ವರ್ಷ ಹತ್ತು ಕೋಟಿ ಮಾಡ್ತೀನಿ ಹಾಯ್ ನಮಸ್ಕಾರ ಕರ್ನಾಟಕದ ಎಲ್ಲಾ ಉದ್ಯಮಿ ವೆಲ್ಕಮ್ ಐ ಮೀನ್ ಇನ್ ಫ್ರಂಟ್ ಆಫ್ ಯು ವಿತ್ ಒನ್ ಮೋರ್ ಬಿ ಟಿ ಎಂಬರ್ ಡೈಮಂಡ್ ಮೆಂಬರ್ ಇಂಟರ್ವ್ಯೂ ಸಕ್ಸಸ್ ಸ್ಟೋರಿ ನಿಮ್ ಮುಂದೆ ಇಡ್ತಾ ಇದೀನಿ ನಮಸ್ಕಾರ ಶಿವರಾಜ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಶಿವರಾಜ್ ನಿಮ್ ಪರಿಚಯ ಮಾಡ್ಕೊಡಿ ನನ್ನ ಹೆಸರು ಶಿವರಾಜ್ ಅಂತ ಹೇಳ್ಬಿಟ್ಟು ಸೊ ನಾವಿರೋದು ಚಂದಾಪುರದಲ್ಲಿ ಸೊ ಕಾಲ ತಾಲೂಕು ಬೆಂಗಳೂರು ಸೊ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಆನ್ ಬಿಲ್ಡಿಂಗ್ ಮೆಟಲ್ ಅಂತ ಹೇಳ್ಬಿಟ್ಟು ಸೊ ನಾವು ಬಿಲ್ಡಿಂಗ್ ಮಟಲ್ ಸೇಲ್ ಮಾಡ್ತೀವಿ ಸೊ ಮತ್ತೆ ಸರ್ವಿಸ್ ಕೂಡ ಕೊಡ್ತೀವಿ ಸೊ ಸ್ಮಾಲ್ ಸರ್ವಿಸ್ ಸೊ ಮೇನ್ ಬಂದ್ಬಿಟ್ರೆ ಸೇಲ್ಸ್ ಇದೆ ಬಿಲ್ಡಿಂಗ್ ಮೆಟಲ್ಸ್ ಇನ್ ಎಮ್ ಎಸ್ ಜಿಪಿ ಎಂಗಲ್ಸ್ ಸಮಥಿಂಗ್ ಮ್ಯಾಕ್ಸಿಮ್ ಸ್ಟೀಲ್ ಐಟಮ್ಸ್ ಇದೆ ಸ್ಟ್ರಕ್ಚರಲ್ ಸ್ಟೀಲ್ಸ್ ಇದೆ ಸೊ ಬಿಟ್ಟು ಇಂಡಸ್ಟ್ರಿಗೆ ಸಪ್ಲೈ ಮಾಡ್ತೀವಿ ಸೊ ಮತ್ತೆ ಕನ್ಸ್ಟ್ರಕ್ಷನ್ ಹೌಸ್ ಕನ್ಸ್ಟ್ರಕ್ಷನ್ ಗೆ ಅದಕ್ಕೆಲ್ಲ ಸಪ್ಲೈ ಮಾಡ್ತೀವಿ ನಾವು ಈಗ ಫ್ಯಾಮಿಲಿ ನಾವೀಗಲಿ ಬ್ಯಾಕ್ ಗ್ರೌಂಡ್ ಸೊ ನಮ್ ಫ್ಯಾಮಿಲಿ ಬಂದ್ಬಿಟ್ಟು ನಾನು ನಮ್ ವೈಫ್ ಮತ್ತೆ ಇಬ್ರು ಮಕ್ಕಳು ಇದಾರೆ ನಮ್ಮ ತಂದೆ ನಮ್ ತಾಯಿ ಇದ್ದಾರೆ ಸರ್ ಅದು ಇಲ್ಲಿ ಚಂದಾಪುರದಲ್ಲೇ ಮನೆ ಇದೆ ನಮ್ಮ ಆಫೀಸ್ಗೂ ಮನೆಗೆ ಒಂದು ಹಾಫ್ ಏನ್ ಸಾರಿ ಹಾಫ್ ಕಿಲೋಮೀಟರ್ ಅಷ್ಟೇ ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇರ್ತದೆ ಬೈ ವಾಕಿ ಬಲ್ ಕೂಡ ಹೋಗ್ಬೋದು ನಾವು ಜಸ್ಟ್ ಸೊ ರೋಡ್ ಕ್ರಾಸ್ ಮಾಡ್ಬೇಕು ಸೊ ಕಾರ್ ಟ್ರಾವೆಲ್ ಮಾಡುತ್ತೆ ಸ್ಕೂಟಿ ಮಾಡ್ತೀವಿ ಸರ್ ಅಷ್ಟು ಸೊ ಬಿ ಟಿ ಎ ಮುಂಚೆ ಹೇಗಿತ್ತು ನಿಮ್ಮ ಬಿಸ್ನೆಸ್ ಲೈಫ್ ಪರ್ಸನಲ್ ಲೈಫ್ ಸರ್ ಬಿ ಟಿ ಅಂತಂದ್ರೆ ನಾನು ಬಿ ಟಿ ಎಗೆ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ದು ಟ್ವೆಂಟಿ ಏಟ್ ಏಪ್ರಿಲ್ ಅಲ್ಲಿ ಸೊ ಜಾಯಿನ್ ಆಗಿದ್ದ ಬಂದ್ಬಿಟ್ಟು ಮೇ ಟೆಂತ್ ಲೆವೆಂತ್ ಅನ್ಕೋತೀನಿ ಎಕ್ಸಾಕ್ಟ್ ಸೊ ಟೆಂತ್ ಇಂದ ಫಿಫ್ಟಿನ್ತ್ ಒಳಗಡೆ ಜಾಯ್ನ್ ಆಗಿದ್ದೀನಿ ಸೊ ಬಿ ಟಿ ಏಗೆ ಬರೋಕೆ ಮುಂಚೆ ಸ್ವಲ್ಪ ಈ ಮನೆ ಕಟ್ಟಿದ್ದೆ ಅದು ಸ್ವಲ್ಪ ಕಮಿಟ್ಮೆಂಟ್ ತುಂಬಾ ಕಮಿಟ್ಮೆಂಟ್ ಓವರ್ ಆಗಿತ್ತು ಸೊ ಎರಡ್ ಮೂರ್ ತಿಂಗಳಿಂದ ಸೊ ಮಾರ್ಚ್ ಏಪ್ರಿಲ್ ಮೇ ತುಂಬಾ ಟರ್ನ್ ಕೂಡ ಕಮ್ಮಿ ಆಗಿದೆ ನಮ್ಗೆ ಸೊ ಅದು ಲೆಸ್ ದೆನ್ ಸಿಕ್ಸ್ಟಿ ಲ್ಯಾಕ್ಸ್ ಎವರೇಜ್ ಇರೋದು ಸೊ ಬಿಲೋ ಫಿಫ್ಟಿ ಲ್ಯಾಕ್ಸ್ ಬಂದಿತ್ತು ನನ್ಗೆ ಗೊತ್ತಾ ಏನ್ ಮಾಡ್ಬೇಕು ಅಂತ ತುಂಬಾ ಮೈಂಡ್ ಕನ್ಫ್ಯೂಷನ್ ಇತ್ತು ಸೊ ಮುಂಚೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೆ ನಮ್ದು ಬಿಟ್ಟಿದ್ದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಫೇಸ್ಬುಕ್ ಅಲ್ಲಿ ಸೊ ಇವಾಗ ಜನ ಅವಾಗ ಜನ ತರ್ತಾ ತರತೆ ಬಂದೆ ಕೊನೆಗೆ ನಾನು ಟ್ವೆಂಟಿ ಏಟ್ ಏಪ್ರಿಲ್ ಗೆ ಅಟೆಂಡ್ ಮಾಡಿದ್ದೆ ಕ್ಲಾಸ್ ನ ಸೊ ಅವಾಗ ಮೇದಲ್ಲಿ ಜಾಯ್ನಿಂಗ್ ಆದೆ ಸೊ ಜೈನಿಂಗ್ ಆದ್ಮೇಲೆ ಸೊ ನಂದು ಫಿಫ್ಟಿ ಏಪ್ರಿಲ್ ಅಲ್ಲಿ ಫಿಫ್ಟಿ ಲ್ಯಾಕ್ಸ್ ಇತ್ತು ಸೊ ಮೇ ಟೆನ್ ಲ್ಯಾಕ್ಸ್ ಎಕ್ಸ್ಟ್ರಾ ಆಗಿದೆ ಜೂನ್ ಅಲ್ಲಿ ಕೂಡ ಸಿಕ್ಸ್ಟಿ ಸೆವೆನ್ ಸಮಥಿಂಗ್ ಆಗಿದೆ ಇನ್ನು ಜುಲೈಲ್ ಅಂತೂ ಒನ್ಸ್ ಇಯರ್ ಆಗಿದೆ ಸೊ ನಮ್ದು ಆಕ್ಚುಲಿ ಅಕ್ಟೋಬರ್ ಟಾರ್ಗೆಟ್ ಇರೋದು ಒನ್ಸ್ ಇಯರ್ ಟಾರ್ಗೆಟ್ ಸೊ ಅದು ಆಕ್ಚುಲಿ ಲಾಸ್ಟ್ ಮಂತ್ ನಾವು ರೀಚ್ ಆಗಿದ್ವಿ ಸೊ ಈ ಮಂತ್ ಕೂಡ ಸೊ ಹತ್ರ ಹತ್ರ ಇದೀವಿ ಈಗ ಒನ್ಸ್ ಇಯರ್ ಗೆ ಸೊ ಮ್ಯಾಕ್ಸಿಮಮ್ ಒಂದು ಫೋರ್ ಟು ಫೈವ್ ಲ್ಯಾಕ್ಸ್ ಪ್ಲಸ್ ಆರ್ ಮೈನಸ್ ಅಬೋ ನೈಂಟಿ ಲ್ಯಾಕ್ಸ್ ಅಂತೂ ರೀಚ್ ಆಗುತ್ತೆ ಈ ಮಂತ್ ಕೂಡ ಸೊ ಅದಾದ್ಮೇಲೆ ನಮಗೆ ಟೀಮ್ ಇದ್ದಿಲ್ಲ ನಮ್ಮ ಹತ್ರ ಇಲ್ಲಿ ಸೊ ಅದನ್ನ ಟೀಮ್ ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಮಾರ್ಕೆಟಿಂಗ್ ಯಾರು ಇದೆಯಲ್ಲ ಈ ಇಬ್ರು ಮಾರ್ಕೆಟಿಂಗ್ ತಗೊಂಡಿದ್ವಿ ಮತ್ತ ಇನ್ನೊಬ್ರು ಡ್ರೈವರ್ ನೋಡ್ತಾ ಇದ್ವಿ ಮತ್ತ ಅಕೌಂಟರ್ಸ್ ಕೂಡ ಇವತ್ತು ಜಾಯ್ನ್ ಆಗ್ತೀನಿ ಅಂದ್ರು ಅಕೌಂಟ್ಸ್ ಅವ್ರ ಒಬ್ರು ಜಾಯ್ನ್ ಆಗಿಲ್ಲ ನಾವು ಬುಧವಾರ ಬರ್ತೀನಿ ಹೇಳಿದ್ರೆ ಸೊ ಅವರಿಗೆ ತೊಗೊಳ್ತಾ ಇದ್ವಿ ಒಂದು ಸಿಸ್ಟಮ್ ಮಾಡ್ತಿದಲ್ಲ ಅಂದ್ರೆ ಕಸ್ಟಮರ್ ಯಾರು ಬರ್ತಾರೆ ಹೋಗ್ತಾರೆ ಸೊ ನೆಕ್ಸ್ಟ್ ಅವ್ರಿಗೆ ಫಾಲೋಪ್ ಮಾಡೋದು ಅವ್ರ ನಂಬರ್ ತೊಗೊಳೋದು ಅದನ್ನೆಲ್ಲ ಏನೋ ಮಾಡ್ತಿದಲ್ಲ ಸೊ ಈಗ ಯಾರೋ ಬಂದ್ರು ಕೂಡ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ಚೆನ್ನಾಗಿ ಮಾಡ್ತಾ ಇದ್ವಿ ಮತ್ತೆ ಅವ್ರ ನಂಬರ್ ಬರ್ದು ಇಟ್ಕೊಳ್ತೀವಿ ಸೊ ನಮಗೆ ನೆಕ್ಸ್ಟ್ ಅವ್ರ ರೆಗ್ಯುಲರ್ ಕಸ್ಟಮರ್ ಅಂತಂದ್ರೆ ಅವರಿಗೆ ಅಪ್ ಮಾಡ್ತೀವಿ ಒಂದು ಒಂದ್ ವಾರ ಬಿಟ್ಟು ಒಂದ್ ಟೆನ್ ಡೇಸ್ ಬಿಟ್ಟು ಫಿಫ್ಟೀನ್ ಡೇಸ್ ಬಿಟ್ಟು ಸೊ ಅವ್ರಿಗೆ ಗ್ರೀಟಿಂಗ್ಸ್ ಹೇಳಿ ಸೊ ಮತ್ತೆ ಸರ್ ಮತ್ತೆ ಏನ್ ಬೇಕಾ ಏನಂತ ಕೇಳಿದ್ವಿ ಕೊಡ್ತಾ ಇದ್ವಿ ಮತ್ತೆ ಹೊಸ ಕಸ್ಟಮರ್ ಜಾಯ್ನ್ ಮಾಡ್ತಾ ಇದ್ವಿ ಸೊ ನಮ್ದೆಲ್ಲ ಫಸ್ಟ್ ಏನೋ ಗ್ರೂಪ್ ಏನೋ ಮಾಡಿದಿಲ್ಲ ಸೊ ನಮ್ ಕಂಪನಿ ಕಡೆಲ್ಲ ಈ ಒಂದ್ ಎರಡು ವಾಟ್ಸಪ್ ಗ್ರೂಪ್ ಮಾಡಿ ಸರ್ ಸೊ ಒಂದು ಸಪ್ರೇಟು ಸೊ ನಮ್ ಫ್ಯಾಬ್ರಿಕೇಟರ್ ಒಂದ್ ಸಪ್ರೇಟು ಕಾರ್ಪೆಂಟ್ರಿಗೆ ಗೆ ಒಂದು ಸಪ್ರೇಟ್ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಹೊಸ ಅಪ್ಡೇಟ್ ಅನ್ನ ಕೊಡ್ತಾರೆ ಹೊಸದೇನೋ ಮಟ್ಟಲ್ಲಿ ಬಂತ ಸೊ ಏನಾದ್ರೂ ರೇಟ್ ವೇರಿಯೇಷನ್ ಇದ್ರೆ ಪ್ರೊಕ್ಟ್ ಅಲ್ಲಿ ಏನೋ ವೇರಿಯೇಷನ್ ಇದ್ರೆ ಕೆಲವು ಸಣ್ಣ ಪುಟ್ಟ ಆಫರ್ಸ್ ಫ್ರೀ ಡೆಲಿವರಿ ಅದೆಲ್ಲ ಅದ್ರಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾನೆ ಮತ್ತೆ ನಮ್ಮ ಟೀಮ್ ಅವರಿಗೆ ಸೊ ಆವಾಗ ಒಂದರ್ಧ ಒಂದ್ ವಾರದಲ್ಲಿ ಒಂದ್ ಸಲನೋ ಎರಡು ಸಲನೋ ಸೊ ಒಂದ್ ಅರ್ಧ ಗಂಟೆ ಒನ್ ಅವರ್ ಲೈಟ್ ಆಗಿ ಟ್ರೈನಿಂಗ್ ಕೊಡ್ತಾ ಇದ್ವಿ ಮತ್ತೆ ಇನ್ನೊಂದು ಕೆಲಸನ ಡಿವೈಡ್ ಮಾಡಿದ್ರು ಮ್ಯಾಕ್ಸಿಮಮ್ ಎಲ್ಲ ಕೆಲಸ ನಾನೇ ಸ್ವಲ್ಪ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೆ ಪ್ರತಿಯೊಂದು ಕೆಲಸ ನಾನೇ ಮಾಡ್ಕೋತಾ ಇದ್ದೆ ಸೊ ಇವಾಗ ಒಂದೊಂದು ಕೆಲಸ ಒಬ್ರು ಕೊಟ್ಟಿದ್ದೀನಿ ಈಗ ಸೊ ನಮ್ಮ ಸೀನಿಯರ್ ಪರ್ಸನ್ ಇದಾರೆ ಗುಡ್ಡಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಟಾಕ್ ಮೇಂಟೈನ್ ಮಾಡೋದು ಸ್ಟಾಕ್ ಏನಕ್ಕೆ ಮ್ಯಾಕ್ಸಿಮ್ ಬರ್ ಕೊಡೋದ್ ಅದನ್ನ ಪರ್ಚೇಸ್ ಅಲ್ಲಿ ನಮ್ ಸಪ್ಲೈರ್ಸ್ ನಮ್ ಸಪ್ಲೈ ಮಾಡ್ತೀವಿ ಸೊ ಅದೊಂದು ಸ್ವಲ್ಪ ಇನ್ನೊಂದು ಈಗ ವಾಟ್ಸಪ್ ಅಲ್ಲಿ ಬಿಲ್ಲಿ ಅದನ್ನ ಮಾಡ್ತಾ ಇದ್ವಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಕಳಿಸ್ತಾ ಇದಿಲ್ಲ ಅವ್ರಿಗೆ ಅವ್ರಿಗೆ ಯಾವಾಗ ಕೇಳ್ತಾರೋ ನಮ್ಗೆ ಯಾವಾಗ ಕಮ್ಮಿ ಬಿಡೋದು ಅವಾಗ ಮಾತ್ರ ಕಳಿಸ್ತಾ ಇದ್ವಿ ಸೊ ಅದನ್ನ ಇತ್ತೀಚೆಗೆ ಮಾಡ್ತೀವಿ ಸರ್ ಅದನ್ನ ಕೂಡ ಸೊ ಒಂದ್ ವಾರದಲ್ಲಿ ಒಂದ್ ಸಲ ಮ್ಯಾಕ್ಸಿಮ್ ಟೆನ್ ಡೇಸ್ ಅಲ್ಲಿ ಒಂದ್ಸಲ ಕಳಿಸ್ತಾ ಇದ್ವಿ ಯಾಕಂದ್ರೆ ತುಂಬಾ ದಿಸ ಬಿಟ್ರೆ ಮರೆತು ಬಿಡ್ತಾರೆ ಕಸ್ಟಮರ್ ನಿಜ ಕೊಡ್ಬೇಕು ಬಿಡ ಬಂದ್ಬಿಡ್ತ ಅದ ನಮಗೂ ಮರ್ತಾ ಇದ್ರೆ ಅದು ಲಾಂಗ್ ಭಯ ಬರ್ತದೆ ಒಮ್ಮೆ ಒಂದ್ ಲಕ್ಷ ಅಂದ್ರೆ ಅವರು ಭಯ ಪಡ್ತಾರೆ ರೀ ಅಷ್ಟಿಲ್ಲ ರೀ ಹಂಗೆ ಹಿಂಗೆ ಸ್ವಲ್ಪ ವಾದ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ ಸೊ ನಾವಾಗ ರಿಪ್ಟೆಡ್ ಆಗ್ತಾ ಇದ್ರೆ ಅವರಿಗೆ ನಾ ಕರಿತೆ ಇದನ್ನೆಲ್ಲ ಮಾಡ್ತೀವಿ ಸರಿ ಅದನ್ನ ವಾವ್ ಶಿವರಾಜ್ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಈ ವರ್ಷದಲ್ಲೇ ಏಪ್ರಿಲ್ ಅಲ್ಲಿ ನಿಮ್ ಕ್ಲಾಸ್ ನೋಡಿದ್ರಿ ಮೇ ನಲ್ಲಿ ಜಾಯಿನ್ ಆದ್ರಿ ಆ ಸರ್ ಹೌದ್ ಹೌದು ಜುಲೈ ಆಗಸ್ಟ್ ಸೊ ಫೋರ್ ಮಂತ್ಸ್ ಹೌದು ಒನ್ ಟ್ವೆಂಟಿ ಡೇಸ್ ಅಲ್ಲಿ ಸೊ ಮೊದ್ಲೇದು ಟರ್ನ್ ಓವರ್ ಜಾಸ್ತಿ ಮಾಡಿದೀರಾ ಟೀಮ್ ಬಿಲ್ಡ್ ಮಾಡಿದೀರಾ ಎಲ್ರಿಗೂ ಕೆಲಸ ಕೊಟ್ಟಿದ್ದೀರಾ ಸಿಸ್ಟಮ್ ಮಾಡಿದಿರಾ ಲೈಕ್ ಕಲೆಕ್ಷನ್ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಈಗ ಹೊಸ ಕಸ್ಟಮರ್ ಕೂಡ ತುಂಬಾ ಸರ್ ನಮ್ಗೆ ಈಗ ಸೂಪರ್ ಈ ಬದಲಾವಣೆ ಬರೋಕೆ ಮೊದ್ಲೇ ಕಾರಣ ಏನು ಎಲ್ಲಿಂದ ಶುರು ಆಯ್ತು ಬದಲಾವಣೆ ಮೊದಲನೇ ಕಾರಣ ಅಂತಂದ್ರೆ ನಮಗೆ ಹೋಪ್ ಅನ್ನೋದು ಇದ್ದೀರ ಬಿಟಿಐ ಜಾಯ್ನ್ ಆದ್ಮೇಲೆ ಹೋಪ್ ಅಂತ ಒಂದು ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಇತ್ತು ಸೊ ಮೊದಲು ಯಾರಿಗೆ ಏನ್ ಕೇಳಿದ್ರು ಏನೋ ಒಂದು ಸಜೆಷನ್ ಕೊಡೋರು ಸರಿ ಬೆಂತ ಹೇಳ್ಬಿಟ್ಟು ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ಬಿಡೋರು ಅಷ್ಟೇನೆ ಬಟ್ ನಿಮ್ಮಲ್ಲಿ ಬಂದ್ಮೇಲೆ ಕಾನ್ಫಿಡೆನ್ಸ್ ಜಸ್ಟ್ ನುಗ್ಗಿ ಮುನ್ನುಗ್ಗಿ ವೇರ್ ದೇರ್ ಅಂತ ನೀವೆಲ್ಲ ಹೇಳ್ತಾ ಇದ್ರಿ ಸೊ ನಿಮ್ದೆಲ್ಲ ಒಂದು ಈ ಸೆಲ್ಫ್ ಟ್ರಾನ್ಸ್ಫರ್ಮೇಶನ್ ವಿಡಿಯೋಸ್ ಸೆಲ್ಫ್ ಮಾಸ್ಟರ್ ವಿಡಿಯೋಸ್ ಎಲ್ಲಾ ನಾನು ಫಸ್ಟ್ ಕೂಡ ನೋಡ್ ನಡೀತೀನಿ ಕ್ಲಾಸ್ ನ ನಡೆಯೋಕ್ಕಿಂತ ಮುಂಚೆ ಕೂಡ ನೋಡಿದಿನಿ ಈ ಟ್ವೆಂಟಿ ಒನ್ ಡೇಸ್ ಚಾನಲ್ ಅಂತ ನಾನು ಎಕ್ಸಾಮ್ ರೀಚ್ ಆಗಿದೆ ನಾನು ಟ್ವೆಂಟಿ ಒನ್ ಡೇಸ್ ಚಾನಲ್ ಅಂತ ಮ್ಯಾಕ್ಸಾಮ್ ಟರ್ನ್ ಅವರ್ ಡಬಲ್ ಆಗಿದೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ವೆರಿ ವೆಲ್ ಫಾರ್ ಯು yes sir adu tumbha chenagi work agide nanage adu super so all of you let's wish shivraj you are a sales superstar anbutu ah, nim award bandta nimge ha sir bandide just producer 21, day. 21 days sales challenge alli so achieve madadike award bandide uh, thanks to beauty and thanks to satya sir and thanks to kavita madam also I, I, super how are you feeling super sir great super ಸೊ ಏನು ಮೂರ್ ವಿಚಾರ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ನಿಮ್ಗೆ ಎವ್ರಿ ಮಂತ್ ಸೇಲ್ಸ್ ಜಾಸ್ತಿ ಆಗೋದಿಕ್ಕೆ ಸೇಲ್ಸ್ ಸೂಪರ್ ಸ್ಟಾರ್ ಅಲ್ಲಿ ಸೇಲ್ಸ್ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಏನೇನ್ ಬಳಸಿದ್ರಿ ಟ್ವೆಂಟಿ ಒನ್ ಡೇಸ್ ಅಲ್ಲಿ ಫಸ್ಟ್ ನಾನು ಕಸ್ಟಮರ್ ಫಾಲೋಅಪ್ ಮಾಡೋದು ಮಾರ್ಕೆಟಿಂಗ್ ಯಾವ್ದನ್ನ ತಿಳಿ ಕಟ್ಸೋದು ಯಾರೋ ನಮ್ಮ ಹತ್ರ ಬರ್ತಾರೆ ಕೊಡ್ತಾ ಇದೆ ಸೊ ಮಾರ್ಕೆಟಿಂಗ್ ಮೇಲೆ ಕನ್ಸ್ಟ್ರಕ್ಷನ್ ಕೊಟ್ಟೆ ಸೊ ಯಾವ ತರ ಮಾರ್ಕೆಟಿಂಗ್ ಪಂಪ್ಲೇಟ್ ಆಗಲಿ ಮಾರ್ಕೆಟಿಂಗ್ ಫೋಕಸ್ ಓಕೆ ಮಾರ್ಕೆಟಿಂಗ್ ಫೋಕಸ್ ಮಾಡಿದ್ವಿ ಸೊ ಅದಾದ್ಮೇಲೆ ಟೀಮ್ ಬಿಲ್ಡಿಂಗ್ ಸೊ ಟೀಮ್ ಬಿಲ್ಡ್ ಮಾಡಿದ್ವಿ ಯಾಕಂದ್ರೆ ಪ್ರತಿ ಒಂದು ಕೆಲಸ ನಾನು ಒಬ್ನೇ ಮಾಡ್ತಿದ್ದೆ ಅದನ್ನ ಒಂದು ಟೀಮ್ ಸೇರ್ಸ್ಕೊಂಡು ಸೊ ಮಾಡಿದ್ವಿ ಡೆಫಿನೆಟ್ಲಿ ವರ್ಕ್ ಆಗತ್ತೆ ವರ್ಕ್ ಆಗ್ತಾ ಇದೆ ನಮ್ಗೆ ಅದನ್ನು ಕೂಡ ಮತ್ತೆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ ಸರ್ ಮಾಡಿದೆ ಅವಾಗ ಅವಾಗೆಲ್ಲ ನಾನೇ ಜವಾಬ್ದಾರಿ ತೊಗೊಂಡು ತರ ಮಾಡ್ಕೊಳ್ಳೋದ್ ಬದ್ಲಿ ಒಂದ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡ್ವಿ ಆ ಸಿಸ್ಟಮೈಸ್ ಹೋಗ್ತಾ ಇದ್ವಿ ಆ ಸಿಸ್ಟಮ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಇನ್ನೊಂದು ಸ್ವಲ್ಪ ಡಿಜಿಟಲೈಸ್ ಕೂಡ ಬರ್ತಾ ಇದ್ವಿ ಸೊ ಹಂಗಾಗಿ ಸ್ವಲ್ಪ ಸಕ್ಸಸ್ ಬಂದಿದೆ ನಮ್ಗೆ ಒಂದು ಸೊ ಈಗ ಡಬಲ್ ಆಗಿದೆ ಮ್ಯಾಕ್ಸಿಮಮ್ ಟರ್ನ್ ಅವರು ಅದನ್ನ ಆಕ್ಚುಲಿ ಅಕ್ಟೋಬರ್ ನಂದು ಟಾರ್ಗೆಟ್ ಇರೋದು ಲಾಸ್ಟ್ ಜುಲೈಗೆ ರೀಚ್ ಆಗಿದ್ವಿ ಸೊ ನೆಕ್ಸ್ಟ್ ಮಾರ್ಚ್ ತನಕ ನಾನು ಅದನ್ನೋದು ಟೂ ಸೇರ್ ಒನ್ ಪಾಯಿಂಟ್ ಫಿಕ್ಸ್ ಇದೆ ಮೋರ್ ದೆನ್ ಒನ್ ಪಾಯಿಂಟ್ ಫೈವ್ ಸಿಯರ್ ಕ್ರಾಸ್ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಮತ್ತೆ ಒಂದು ನನಗ್ ಕಾನ್ಫಿಡೆನ್ಸ್ ಬಂದಿದೆ ಸೊ ಇನ್ನೊಂದು ಬಿಸಿನೆಸ್ ಕೂಡ ಸ್ಟಾರ್ಟ್ ಮಾಡ್ ಅನ್ಕೊಂಡು ಜಸ್ಟ್ ಒಂದು ಇನಿಷಿಯಲ್ ಫಂಡಿಂಗ್ ವೇಟ್ ಮಾಡ್ತೀವಿ ಇದ್ದಾರೆ ಕನ್ಸ್ಟ್ರಕ್ಷನ್ ಕಂಪ್ನಿ ನಾವು ಸ್ಟಾರ್ಟ್ ಈ ವರ್ಷದಲ್ಲಿ ಸೊ ಡಿಸೆಂಬರ್ ಸ್ಟಾರ್ಟ್ ಸೊ ಒಂದು ಇನಿಷಿಯಲ್ ಫಂಡಿಂಗ್ ಒಂದು ಮಾಡ್ತಾ ಇದ್ದೀನಿ ಡೆಫಿನೆಟ್ ಈ ವರ್ಷ ಸ್ಟಾರ್ಟ್ ಮಾಡ್ಬೇಕು ಸಕ್ಸಸ್ ಟು ಯು ಶಿವರಾಜ್ ಅವರು ಡೆಫಿನೆಟ್ಲಿ ಹಾಗೆ ಆಗುತ್ತೆ ಸೊ ಈ ವಿಡಿಯೋನ ಯಾರು ನೋಡ್ತಾ ಇದೀರಾ ವೆರವರ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಗುರು ಒಂದು ಗುರಿ ಒಂದು ಸಿಸ್ಟಮ್ ಪ್ರಾಸೆಸ್ ಸಿಕ್ಕಿದ್ರೆ ನಿಮ್ಮ ಬಿಸ್ನೆಸ್ ನ ಕೂಡ ನಾಲ್ಕು ತಿಂಗಳಿಂದ ವರ್ಷದೊಳಗಡೆ ನಲವತ್ತೈವತ್ತು ಲಕ್ಷ ಟರ್ನ್ ಓವರ್ ಒಂದೂವರೆ ಕೋಟಿ ಎರಡು ಕೋಟಿ ತೊಗೊಂಡೋಗಿ ಟೀಮ್ ಬಿಲ್ಡ್ ಮಾಡಿ ಆಟೋಮೇಶನ್ ಮಾಡಿದೆ ಹೇಗಿರುತ್ತೆ ಸೊ ಜಾಯಿನ್ ಟು ಮೈ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಅಂಡ್ ಯು ವಿಲ್ ಲರ್ನ್ ಹೌ ಟು ಬಿಲ್ಡ್ ಹಫ್ ಯುನೋ ಹೈ ಪ್ರಾಫಿಟ್ ಆಟೋಮೇಟೆಡ್ ಬಿಸ್ನೆಸ್ ಅಂಡ್ ಟು ಬಿಕಮ್ ಎ ಸೂಪರ್ ಬಾಸ್ ಅಷ್ಟೇ ಅಲ್ಲ ನೀವೇನು ಆ ಒಂದು ಕನಸಿನ ಸಾಮ್ರಾಜ್ಯನ ಎಂಜಾಯ್ ಮಾಡ್ಬೇಕಂತಿದ್ದೀರಾ ದಟ್ ಈಸ್ ಆಲ್ಸೋ ಪಾಸಿಬಲ್ ಬಿಕಾಸ್ ವಿ ಹಾವ್ ಎ ಬಿ ಟಿ ಎ ಕೋಚಿಂಗ್ ಕಮ್ಯುನಿಟಿ ಆಲ್ಸೋ ರೈಟ್ ಸೊ ಯು ವಿಲ್ ಬಿ ಗಿವನ್ ದ ಸಪೋರ್ಟ್ ಆಲ್ಸೋ

ಸೆಲ್ಫ್ ಟ್ರಾನ್ಸ್ಮೇಷನ್ ಇದೀರಾ ನಮ್ ಹೆಲ್ತ್ ಬಗ್ಗೆ ಹೇಳಕ್ ಇದ್ದೀರಾ ಸೊ ನಮ್ಮ ಫ್ಯಾಮಿಲಿ ಕೇರ್ ಮಾಡಕ್ ಕೂಡ ಗುರು ಆಗಿದೀರ ಪ್ರತಿಯೊಂದಕ್ಕೂ ಗುರಿ ಇದಾರೆ ಯಾಕಂದ್ರೆ ಕೆಲವು ಬಿಸ್ನೆಸ್ ಕೋಚಿಂಗ್ ನೋಡಿದೀನಿ ಇಂಡಿವಿಜುವಲ್ ಒಂದೇ ಸಬ್ಜೆಕ್ಟ್ ಮಾತ್ರ ಹೇಳ್ತಾರೆ ಬಟ್ ನಮ್ಮ ಬಿಟಿ ಅಲ್ಲಿ ಸತ್ಯಸ್ಥರು ಎಲ್ಲಾದ್ರ ಬಗ್ಗೆ ಹೇಳ್ತಾರೆ ಸೊ ಹಂಗಾಗಿ ಬಿಟಿ ಇಸ್ ದ ಬೆಸ್ಟ್ ನನ್ನ ಪ್ರಕಾರ ಅದು ನಮ್ಮ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಅದು ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಮತ್ತೆ ಅಷ್ಟೇ ಖುಷಿ ಇದೆ ಸೊ ಎಲ್ಲರೂ ಕೂಡ ಜಾಯಿನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ಸೊ ನಾನು ಸಕ್ಸಸ್ ಆಗಿದ್ದೀನಿ ಸೊ ನನಗೂ ಇನ್ನು ತುಂಬಾ ಗ್ರೋತ್ ಮಾಡ್ಬೋದಂತ ಆಶೆ ಇದೆ ಸೊ ಡೆಫಿನೆಟ್ಲಿ ವಿಲ್ ಗೆಟ್ ಸಕ್ಸಸ್ ಜಯನಲ್ ಬಿಟಿ ಥ್ಯಾಂಕ್ ಯು ಸರ್ ಶಿವರಾಜ್ ಸರ್ ನಮ್ಮ ಬಿಟಿ ಅನ್ನೋದು ನಮ್ಮ business ಈಗ ನಮ್ಗೆ ಜೀವನಕ್ಕೆ ಭಗವದ್ಗೀತೆ ಇದೆ ಹಂಗೆ ನಮ್ಮ business ಗೆ ಭಗವದ್ಗೀತೆ ಆಗಿ ಬಿಟಿ ಇದೆ ಸೊ ಅದನ್ನ ಹೇಳಕ್ಕೆ ನಮಗೆ ತುಂಬಾ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಈಗ ನಮ್ಮ business ಎಲ್ಲಾ ಸಮಸ್ಯೆಗೂ ಬಿಟೈ ಲ ಪರಿಹಾರ ಇದೆ ಥ್ಯಾಂಕ್ಸ್ ಎ ಲಾರ್ಡ್ ಸೋ ಶಿವராஜ் ಸರ್ ಥ್ಯಾಂಕ್ ಯು ಸರ್ ನಾನು ಎಲ್ಲ ಅವಾರ್ಡ್ ಕೊಟ್ಟ ಮೇಲೆ ನಾವು ಏನು ಸಾಧನೆ ಮಾಡಿದೀವಿ ಅದಕ್ಕೆ ಸನ್ಮಾನ ಸಿಕ್ಕ ಮೇಲೆ ನಾವು ಅದು ಕಥೆ ಮುಗೀತು ಎಸ್ ಸರ್ ತುಂಬಾ ಖುಷಿ ಆಗತ್ತೆ ಅವರ್ ಸಿಕ್ಕ್ರೆ ಇಲ್ಲಿಂದ ಐದು ವರ್ಷ ಆದ್ಮೇಲೆ ಹಾ ಸರ್ ಫೈವರ್ ವಾಟ್ ಈಸ್ ಯು ಬಿಗ್ ಡ್ರೀಮ್ ಸರ್ ಈ ಫೈವ್ ಇಯರ್ಸ್ ಅಲ್ಲಿ ಅಂತ ಅಂದ್ರೆ ನನ್ಗೆ ದೊಡ್ಡ ಫಸ್ಟ್ ನನಗೆ ನೆಕ್ಸ್ಟ್ ಫೋಕಸ್ ಇರೋದು ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಸ್ಟ್ಯಾಂಡ್ ಮಾಡೋಣ ಅಂತ ಇದ್ದೀನಿ ಸೊ ಆಸ್ ಎ ಒನ್ ಬಿಲ್ಡರ್ ಆಂಡ್ ಡೆವೆಲಪರ್ಸ್ ಅಲ್ಲಿ ಮಾರ್ಜಿನ್ ಬಿಸಿನೆಸ್ ಅಲ್ಲಿ ಹೇಗಿಂತಲೂ ಸೊ ಫರ್ ಸೊ ಹಂಗಾಗಿ ಅದ್ರ ಬಗ್ಗೆ ನಮ್ಮ ತುಂಬಾ ವರ್ಕ್ ಮಾಡ್ತಾ ಇದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಿದೆ ಎಸ್ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಸೊ ಮುಂದೆ ಆಗೋಣ ಫೈವ್ ಟು ಇಯರ್ ಅಲ್ಲಿ ಸೊ ಟೆನ್ ಇಯರ್ ಅಲ್ಲಿ ಅಂತೂ ನನ್ಗೆ ಮೋರ್ ದೆನ್ ಹಂಡ್ರೆಡ್ ಟು ಹಂಡ್ರೆಡ್ ರೀಚ್ ಆಗಿನ ಸೊ ಯು ಆರ್ ವೆರಿಯರ್ಸ್ ಇಯರ್ ಟರ್ ಓವರ್ ಟೆನ್ ಇಯರ್ ಟರ್ನ್ ಓವರ್ ಈಗ ಆಲ್ರೆಡಿ ನಮ್ದು ಈ ವರ್ಷ ಮೋರ್ ದೆನ್ ಟೆನ್ ಟೆನ್ ಕ್ರೋರ್ಸ್ ಕ್ರಾಸ್ ಆಗುತ್ತೆ ಸರ್ ಈ ವರ್ಷದಲ್ಲಿ ಈ ಎಕನಾಮಿಕ್ ಇಯರ್ ಅಲ್ಲಿ ಲಾಸ್ಟ್ ಇಯರ್ ಬಂದ್ಬಿಟ್ಟು ನಮ್ದು ಜಸ್ಟ್ ಎಂಟು ಕೋಟಿ ಮಾತ್ರ ಇದೆ ಬಟ್ ಈ ಒಂದು ಎಕನಾಮಿಕ್ ಇಯರ್ ಗೆ ಆಲ್ರೆಡಿ ಒಂದು ಫೋರ್ ಮಂತ್ ಕ್ರಾಸ್ ಆಗಿದೆ ಈಗ ಸೊ ಮಿಕ್ಕಿದ್ದು ಏಳರಿಂದ ಎಂಟು ತಿಂಗಳಲ್ಲಿ ನಾನು ಎಕ್ಸ್ಟ್ರಾ ಒಂದು ಮಂತ್ಲಿ ಒಂದು ತರ್ಟಿ ಲ್ಯಾಕ್ಸ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಆಸ್ ನಾನು ಬಿ ಟಿ ಸೇರ್ ಮೇಲೆ ತರ್ಟಿ ಟು ಫೋರ್ಟಿ ಲ್ಯಾಕ್ಸ್ ಎಕ್ಸ್ಟ್ರಾ ಮಾಡ್ಲೇಬೇಕು ಸೊ ಮೋರ್ ದೆನ್ ಡೆಫಿನೆಟ್ಲಿ ಬೆಳಿತೀನಿ ಸೊ ಈ ವರ್ಷ ನಾನು ಹತ್ತು ಕೋಟಿ ಮಾಡ್ತೀನಿ ಸೊ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅದು ಮೋರ್ ದೆನ್ ಫಿಫ್ಟಿ ಕ್ರೋರ್ ಆಗ್ಲೇಬೇಕು

ಒಂದ್ ನಿಮಿಷ ಕೂಡ ನನಗೆ ಮಾತಾಡಕ್ ಆಗ್ತಿದ್ದಿಲ್ಲ ಸೊ ಆ ಕಾನ್ಫಿಡೆನ್ಸ್ ಬಂದಿದೆ ಬಿಟಿ ಬಿಟಿಯಿಂದ ಸೊ ಇವತ್ತು ಕೂಡ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದೀರಾ ಸೊ ನನ್ಗೆ ಕೇಳೋ ಗೆ ಆನ್ಸರ್ ಮಾಡ್ತಿದೀನಿ ಆ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ ಇತ್ತು ನನಗೆ ಯಾಕಂದ್ರೆ ಫಸ್ಟ್ ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಮಾಡುವಾಗ ಲಾಸ್ಟ್ ಬಗ್ಗೆ ಮಾತಾಡುವಾಗ ನಂಗೆ ತುಂಬಾ ನರ್ವಸ್ ಆಗಿದೆ ನಾನು ಮಾತಾಡಕ್ ಆಗಿಲ್ಲ ನನ್ಗೆ ಯಾವತ್ತಿನ ದಿವಸ ಸರ್ಟಿ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ ಅಲ್ಲಿ ಕ್ಲೋಸ್ ಮಾಡಿದ್ದೆ ಸೊ ಇವತ್ತು ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ಮಾತಾಡಕ್ಕೆ ಸೊ ಏನೋ ಸಬ್ಜೆಕ್ಟ್ ಯಾವ ತರ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಸೊ ಪ್ರಿಪ್ರೇಷನ್ ಏನಿರ್ಬೇಕು ಅನ್ನೋದನ್ನ ಬಿಟಿ ಅಂತ ಕಲಿತಾ ಇದೀನಿ ಸೊ ಕಲಿತಿದ್ದೀನಿ ಇನ್ನೂ ಕಲಿತಾನು ಕೂಡ ಇದೀನಿ I'm very thankful to you, sir. Welcome, dear. So, people who are watching the video, if you are part of my not yet part of my community, if you're a silver member, become a diamond member. You're a diamond member, become my quantum. And you're not at my community, be a part of my community and subscribe to my YouTube channel. Thank you.